ಹಲೋ ಮಚ್ಚ, ಪ್ರಾರ್ಥನಾ ಮನೆಗೆ ಬಂದಿದ್ಲೋ? ನನ್ನ ಹೆಂಡತಿ ಮನೆ ಆಚೆ ಹೋದ್ಲು. ಯಾಕೋ ಮಚ್ಚ, ಏನಾಯ್ತು? ಏನಿಲ್ಲ ಮಚ್ಚ, ನಿನ್ನೆ ರಾತ್ರಿ ನಿನ್ ಜೊತೆ ಎಣ್ಣೆ ಹೊಡೆದಿದ್ ಗೊತ್ತಾಯ್ತು. ನಾನು ಇವಾಗ ಕಾಲ್ ಮಾಡಿದ್ದು ಎಣ್ಣೆ ಹೊಡೆಯಕ್ಕೆ ಮಚ್ಚ. ಸರಿ ಬಾ ಮಚ್ಚ, ನಿನ್ ಸುಕ್ಕದ್ದು ನನ್ ದುಕ್ಕದ್ದು ಎಣ್ಣೆ ಹೊಡೆದೇ ಬಿಡೋಣ. ಲೋ ಮಚ್ಚ, ನಿಂಗೆ ಮಾನ ಮರ್ಯಾದೆನೇ ಇಲ್ವೇನೋ? ಯಾಕೋ ಮಚ್ಚ. ಲೇ, ನಿನ್ ಹೆಂಡತಿ ಹೋಗಿರೋದು ಅವ್ರ ಮನೆಗಲ್ಲ, ಬಂದಿರೋದು ನಮ್ ಮನೆಗೆ. ಓ, ಇದೇನಾ ಎಣ್ಣೆಗೆ ಸೋಡಾ ಮಿಕ್ಸ್ ಮಾಡೋದು ಅಂದ್ರೆ? ಸರಿ ಇಡಪ್ಪ. ಇಟ್ಟಿದೀನ್ ಬಾಪ ಆಲ್ರೆಡಿ. ಕ್ಯಾಂಟೀನಿಂದ ಎಣ್ಣೆ ತರ್ತೀನಿ, ನಾಳೆ ಹೊಡೆಯೋಣ. ಆಗ್ಲಪ್ಪ. ಏನಾದ್ರೂ ಮಾಡೋಣ. ಇದು ನನಗೆ ಬೇಕಿದ್ರೆ ಬಡಿಸ್ಕೊಂಡು ನೀನೇ ತಿನ್ನು. ಎಲ್ಲೋ ಮಚ್ಚ ಎಣ್ಣೆ ಅಂದೆ, ಲಿಕ್ಕರ್ ಎಲ್ಲೋ? ಸ್ಲಿಪ್ಪರ್. ಊಟ ಬಡಿಸ್ಕೊಂಡ್ ತಿಂತೀನಿ ಎಂದೆ. ಬಡಿಸ್ಕೊಂಡ್ ತಿಂತೀನಿ. ಸ್ಲಿಪ್ಪರ್ ದಾರಿಲ್ ಬರ್ತಾ ಕಿತ್ತೋಯ್ತು ಅಂತ ಹೇಳಕ್ ಬಂದೆ. ಅಯ್ಯೋ, ನಿಮ್ಮಿಬ್ರದ್ ಯಾವಾಗ್ಲೂ ಇದೇ ಆಯ್ತು. ನಾನಿವಾಗ ನಿಮ್ಮಿಬ್ರನ್ ಕರ್ಸಿರೋದು ನನ್ನ ಜೀವನದ ಬಗ್ಗೆ ಹೇಳೋದಕ್ಕೆ. ಯಾರಪ್ಪ ಅದು? ಆ ನಿನ್ ಕಿತ್ತೋದ್ ಪೇಂಟಿಂಗ್ ಫ್ಯಾನ್ ಬಗ್ಗೆನಾ? ಹೂ ಕಣಮಂತನ್, ಇವನು ಕೂಡ ಹೇಳ್ತಾ ಇದ್ದ. ಯಾರು ಅವಳು, ಹೇಗಿದ್ದಾಳೆ, ಫೋಟೋ ಏನಾದ್ರೂ ಇದ್ರೆ ತೋರ್ಸೋ. ಲೈವ್ ಆಗಿ ನೋಡುವಂತೆ ಬಿಡು. ಹ್ಮ್, ಮತ್ತೆ ಯಾವಾಗ ತೋರಿಸ್ತೀಯಾ? ಸುಮನ್, ಈಗ ನಿಮ್ಮಿಬ್ರ ಜೊತೆ ಡಿಸ್ಕಸ್ ಮಾಡಿ ನಿಮ್ ಸಜೆಷನ್ ಮೇಲೆ ಒಂದ್ ಡಿಸಿಷನ್ ತಗೊಳ್ಳೋಣ ಅಂತಿದ್ದೀನಿ. ಲೋ ಮಚ್ಚ, ಗೂಗಲ್ ಅಲ್ಲೇ ಹೌ ಟು ಹ್ಯಾಂಡಲ್ ವೈಫ್ ಅಂತ ಸರ್ಚ್ ಮಾಡಿದ್ರೆ ಐಮಾಲ್ ಸೋರ್ ಸರ್ಚಿಂಗ್ ಅಂತ ತೋರಿಸುತ್ತೆ. ಇವೆಲ್ಲ ಬೇಕಾ ಮಚ್ಚ ನಿನ್ಗೆ? ಏಯ್, ಅದೇ ಗೂಗಲ್ ನಲ್ಲಿ ಹೌ ಟು ಹ್ಯಾಂಡಲ್ ಲೈಫ್ ಅಂತ ಸರ್ಚ್ ಮಾಡು, ಆಸ್ಕ್ ಯುವರ್ ವೈಫ್ ಅಂತ ತೋರಿಸುತ್ತೆ. ಎನಫ್, ಐ ಥಿಂಕ್ ಐ ಆಮ್ ಇನ್ ಲವ್ ವಿತ್ ಹರ್. ಮಚ್ಚ, ನಂಗೂ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋ ಟೈಮ್ ಬಂತು. ಮಾಡಿಸ್ಕೊಳಪ್ಪ. ಹ್ಮ್. ವಾವ್ ಮಂಥನ್, ಇವಾಗ ನಿನ್ನ ಕನಸಿನ ಕಾಲುವೆಯ ಕಾಮಗಾರಿ ಶುರುವಾಗಿದೆ ಅಲ್ವಾ? ಹ್ಮ್, ಹೊರಗಡೆ ಚಳಿ ಕೂಡ ಜಾಸ್ತಿ ಆಗಿದೆ. ನಾ ಇಬ್ರು ಹೋಗೋಣವಾ? ಯಾಕ್ರೋ ಕಿತ್ತಾಡ್ತಿದ್ದೀರಾ ನೀವಿಬ್ರು? ನನ್ನ ಎರಡು ಕಣ್ಗಳಿದ್ದಂಗೆ ಕಿತ್ತಾಡ್ಬೇಡ್ರೋ. ಆದ್ರೆ ನೀನ್ ಮಾತ್ರ ನನ್ಗೆ ಮುಳ್ಳಿದ್ದಂಗೆ. ಹ್ಮ್.